ಪಕ್ಷದ ಅಧ್ಯಕ್ಷರಾಗಿ ವಿಶ್ವನಾಥ್ ದೇವೇಗೌಡರ ಜೊತೆ ಸಮಾಲೋಚನೆ ಮಾಡಿ ಮಾತನಾಡುವುದು ಸೂಕ್ತ ಎಂದು ಸಚಿವ ಪುಟ್ಟರಾಜು ಕಿವಿಮಾತು ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಜೆಡಿಎಸ್ ಪಕ್ಷ ಮೈತ್ರಿ ಧರ್ಮ ಪಾಲನೆ ಮಾಡಿದೆ. ಮೈತ್ರಿ ಧರ್ಮಕ್ಕೆ ಧಕ್ಕೆ ತರುವ ರೀತಿ ನಮ್ಮ ಪಕ್ಷದವರು ಮಾತನಾಡಿಲ್ಲ. ಸಿದ್ದರಾಮಯ್ಯನವರು ತಮ್ಮ ಸಮಕಾಲೀನವರು ಎಂಬ ವಿಶ್ವಾಸದಲ್ಲಿ ವಿಶ್ವನಾಥ್ ಆ ರೀತಿ ಮಾತನಾಡಿರಬೇಕು ಎಂದು ಮುಲಾಮು ಹಚ್ಚೋ ಕೆಲಸ ಮಾಡಿದ್ರು. ಇನ್ನು ಸಿದ್ದರಾಮಯ್ಯ ಸಿಎಂ ಆಗ್ಲಿ ಎಂಬ ಕೈ ನಾಯಕರ ಹೇಳಿಕೆಗೂ ಪ್ರತಿಕ್ರಿಯಿಸಿದ ಪುಟ್ಟರಾಜು, ಮುಂದಿನ ಸಲ ಕಾಂಗ್ರೆಸ್ ಪಕ್ಷ ಬಹುಮತ ಪಡೆದರೆ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡಲಿ, ಆಗ ನಮಗೆ ಬೇಡ ಎನ್ನುವ ಹಕ್ಕು ಇರಲ್ಲ ಅಂತ ಹೇಳಿದ್ದಾರೆ. ಮೈತ್ರಿ ಧರ್ಮವನ್ನ ಪಾಲಿಸುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ನಡ್ಕೊಂಡು ಬಂದಿದ್ದೀವಿ. ವಿಶ್ವನಾಥ್ ಅವರು ಏನಾದರೂ ನಮ್ಮ ರಾಜ್ಯಾಧ್ಯಕ್ಷರು ಪಕ್ಷದ ಅಧ್ಯಕ್ಷರಾಗಿ ದೇವೇಗೌಡಜಿಯವ್ರ ಜೊತೆ ಸಮಾಲೋಚನೆ ಮಾಡ್ಕೊಂಡು ಮಾತಾಡ್ತಕ್ಕಂಥದ್ದು ಸೂಕ್ತ. ಅವರೇನಾದರೂ ಮಾತಾಡಿದರೆ ಅವರು ಸಿದ್ದರಾಮಯ್ಯವರು ಒಂದೇ ಕಡೆ ಇದ್ದಂಥವರು, ಅವ್ರ ಸಮಕಾಲೀನರು, ಆ ವಿಶ್ವಾಸದಲ್ಲಿ ಏನಾದರೂ ಮಾತಾಡ್ಕೊಂಡಿರ್ಬೋದು. ನಮ್ಮ ಪಕ್ಷದಿಂದ ಯಾವುದೇ ಮುಖಂಡರು, ಯಾವುದೇ ನಾಯಕರುಗಳು ಯಾವುದೇ ವಿಚಾರಗಳನ್ನು ಮೈತ್ರಿ ಧರ್ಮಕ್ಕೆ ಧಕ್ಕೆ ಆಗುವಂಥ ರೀತಿಯಲ್ಲಿ ಮಾತಾಡುವಂಥ ಉದ್ಭವ ಆಗೋದಿಲ್ಲ. ಆ ಕಾರಣದಿಂದ ಆ ಜವಾಬ್ದಾರಿಯನ್ನು ನಾನು ಒಬ್ಬ ಸಚಿವನಾಗಿ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತೀನಿ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ, ಹಿರಿಯ ನಾಯಕರುಗಳ ಗಮನಕ್ಕೆ ತಂದಿದ್ದೇವೆ. ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿ ನಾವು ಈ ವಿಚಾರದಲ್ಲಿ ಮಾತಾಡುವಂಥವ್ರಿಗೆ ಸೂಚನೆ ಕೊಡಬೇಕು ಅಂತಕ್ಕಂಥ ವಿನಂತಿನ ನಾವು ಮಾಡ್ತೇವೆ. ನಮ್ಮಲ್ಲಿ ಜೆಡಿಎಸ್ನಲ್ಲಿ ಯಾವತ್ತೂ ಮೈತ್ರಿ ಧರ್ಮವನ್ನು ಪಾಲಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ನಡ್ಕೊಂಡು ಬಂದಿದ್ದೀವಿ. ವಿಶ್ವನಾಥ್ ಅವರು ಏನಾದರೂ ನಮ್ಮ ರಾಜ್ಯಾಧ್ಯಕ್ಷರು ಪಕ್ಷದ ಅಧ್ಯಕ್ಷರಾಗಿ ದೇವೇಗೌಡಜಿಯವ್ರ ಜೊತೆ ಸಮಾಲೋಚನೆ ಮಾಡ್ಕೊಂಡು ಮಾತಾಡ್ತಕ್ಕಂಥದ್ದು ಸೂಕ್ತ. ಅವರೇನಾದರೂ ಮಾತಾಡಿದರೆ ಅವರು ಸಿದ್ದರಾಮಯ್ಯವರು ಒಂದೇ ಕಡೆ ಇದ್ದಂಥವರು, ಅವ್ರ ಸಮಕಾಲೀನರು, ಆ ವಿಶ್ವಾಸದಲ್ಲಿ ಏನಾದರೂ ಮಾತಾಡ್ಕೊಂಡಿರ್ಬೋದು. ನಮ್ಮ ಪಕ್ಷದಿಂದ ಯಾವುದೇ ಮುಖಂಡರು, ಯಾವುದೇ ನಾಯಕರುಗಳು ಯಾವುದೇ ವಿಚಾರಗಳನ್ನು ಮೈತ್ರಿ ಧರ್ಮಕ್ಕೆ ಧಕ್ಕೆ ಆಗುವಂಥ ರೀತಿಯಲ್ಲಿ ಮಾತಾಡುವಂಥ ಉದ್ಭವ ಆಗೋದಿಲ್ಲ. ಆ ಕಾರಣದಿಂದ ಆ ಜವಾಬ್ದಾರಿಯನ್ನು ನಾನು ಒಬ್ಬ